ಉಪಚುನಾವಣೆಯಲ್ಲಿ ವೈಯಕ್ತಿಕ ನಿಂದನೆ ಆಯಿತು, ಹಣದ ಫೈಟು ಆಯಿತು, ಈಗ ಕುರುಬ ಕಂಬಳಿ ಕುರಿ ಕಿತ್ತಾಟ ಶುರುವಾಗಿದೆ. ಮೂರು ರಾಜಕೀಯ ಪಕ್ಷಗಳ ನಡುವೆ ಜಾತಿ ಪಾಲಿಟಿಕ್ಸ್ ಬಲು ಜೋರಾಗಿದೆ. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಡುವೆ ಜಾತಿ ವಾರ್ ಹೇಗಿದೆ ಅಂದ್ರೆ ಕಂಬಳಿ ಹಾಕಲು ಯೋಗ್ಯತೆ ಬೇಕು ಅಂತ ಬೊಮ್ಮಾಯಿ ಅವರು ಹೇಳಿದ್ರೆ ಕುರಿ ಕಾಯ್ದಿದೆಯಾ ಅಂತ ಸಿದ್ದರಾಮಯ್ಯನವರು ಸಿಎಂನ ಕೇಳಿದ್ದಾರೆ. ನನ್ನ ತೋಟಕ್ಕೆ ಬನ್ನಿ ಅಂತ ಕುಮಾರಸ್ವಾಮಿ ಅವರು ಸವಾಲನ್ನ ಎಸ್ತಿದ್ದಾರೆ. ಈ ಮೂಲಕವಾಗಿ ಒಬ್ಬರಿಗೆ ಒಬ್ಬರು ಲಿಂಕ್ ಮಾಡ್ಕೊಳ್ಳೋ ವಿಷಯವಾಗಿ ಜಾತಿ ಪಾಲಿಟಿಕ್ಸ್ ಅನ್ನು ನಡೆಸೋ ಮೂಲಕ ಕುರುಬ ಕಂಬಳಿ ಮತ್ತು ಕುರಿ ವಿಚಾರಗಳು ಬಲು ಜೋರಾಗಿ ಚರ್ಚೆಗೆ ಒಳಪಟ್ಟಿದೆ. ಆಲಮತದ ಬಂಧುಗಳಲ್ಲಿ ಕಂಬಳಿಯನ್ನು ಹಾಕಿದೆ. ನನ್ನ ಪ್ರಕಾರ ಈ ಕಂಬಳಿಯನ್ನ ಹಾಕೊಳ್ಳೋದಕ್ಕೂ ಕೂಡ ಯೋಗ್ಯತೆ ಬೇಕು. ಇದರ ಗೌರವ ಇದೆ, ಇದರ ಹಿಂದೆ ಪರಿಶ್ರಮ ಇದೆ, ಇದರ ಹಿಂದೆ ಬೆವರು ಸುರಿಸಿದ್ದಾರೆ. ಯೋಗ್ಯತೆ ಇಲ್ಲದೆ ಬರೀ ಬಾಯಿ ಮಾತಿನಿಂದ ಆಲಮತದವ್ರನ್ನ ಇವತ್ತು ಬೇರೆಡೆಗೆ ಸೆಳೆಯುವಂತ ಮಾತಿನಲ್ಲಿಯೇ ಅವ್ರು ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡಿದ್ರೆ ಈ ಕಂಬಳಿಯ ಯೋಗ್ಯತೆ ಬರೋದಿಲ್ಲ. ನಾನು ಕೇಳ್ತೀನಿ, ಇವತ್ತು ನಾನು ಕುಟುಂಬ ಜನಾಂಗದಿಂದ ಬಂದವರು, ಇವರು ಬದಲಾಗಿ ಬೊಮ್ಮಾಯಿ ಕಂಬಳಿ ಆಗಬೇಕಾದ ಯೋಗ್ಯತೆ ಬೇಕು. ನಾನು ಕೇಳ್ತೀನಿ, ಸೀನಿಯರ್ ಬೊಮ್ಮಾಯಿ ಬದಲಾದ ಬೊಮ್ಮಾಯಿ ಯಾವತ್ತಾರ ಕುರಿ ಕಾಯ್ದಿದ್ದೀನಿ? ಬೊಮ್ಮಾಯಿ ಅವರು ಯಾವ ಕುರಿ ಕಾಯ್ದವ್ರು ಅಂತ ಹೇಳಿ, ಇವರೊಬ್ಬರೇ ಕುರಿ ಕಾಯ್ದಿರೋರು. ನಾವು ಚಿಕ್ಕ ಮಕ್ಕಳಿದ್ದಾಗ ಕುರಿ ಮಂದೆನಲ್ಲಿ ನಮ್ಮ ಹಳ್ಳಿಗಳಲ್ಲಿ ಊಟಕ್ಕೆ ಹೋಗುವ ಅಲ್ಲೇ ಕುರಿ ಮಂದಿನಲ್ಲಿ ರಾತ್ರಿ ಮಲಗ್ತಿದ್ದವು. ಇವರೊಬ್ಬರೇ ಅಲ್ಲ, ಕುರಿ ಸಾಗಾಣಿಕೆ ಮಾಡಿದವರು, ಕುರಿ ಸಾಕಿರ್ತಕ್ಕವ್ರು. ಈಗಲೂ ಸಾಕ್ತಾ ಇದ್ದೇನೆ, ಬರಲಿ ಬಿಡದಿ ತೋಟಕ್ಕೆ. ಪಾಪ ಮನೆಯಲ್ಲೆಲ್ಲ ಭಾಷಣ ಮಾಡಿದ್ದು ನೋಡಿದೆ ಆನಗಲ್ನಲ್ಲಿ. ಕುಮಾರಸ್ವಾಮಿ ಏನು ನೇಗಿಲಿಡದವನ, ಕೂಲಿ ಕೆಲಸ ಮಾಡೋವನ, ಅವನಿಗೇನು ಗೊತ್ತು ಕೃಷಿ ವಿಷಯ ಅಂತೇಳಿ? ಕೃಷಿ ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತೇಳಿ ನನ್ನ ತೋಟಕ್ಕೆ ಬಂದು ನೋಡಲಿ. ಇವರೇನು ಮಾಡೋರೆ ಸಿದ್ದರಾಮಯ್ಯನವರು? ಇವರೇನಾದ್ರು ಹೋಗಲಿ ಕೃಷಿ ಮಾಡಿರ್ತಕ್ಕಂಥ ಏನಾದ್ರು ಇದು ನೋಡ್ತೀರಾ? ಇಲ್ಲೆಲ್ಲ ಫಾರಮ್ ಹೌಸ್ ಇರಬೇಕಲ್ಲ ಅವ್ರದ್ದುವೆ. ಅವ್ರೇನು ಮಾಡೋರಲ್ಲಿ? ನಾನೇನು ಮಾಡ್ತಾ ಇದ್ದೀನಿ, ನನ್ನ ಬಗ್ಗೆ ಹೇಳಿದ್ರಲ್ಲ, ನೇಗಿಲು ಹಿಡಿದವನ, ಕೂಲಿ ಕೆಲಸ ಮಾಡೋವನ ಅಂತೇಳಿ. ಕೂಲಿ ಕೆಲಸನೂ ಮಾಡಿದ್ದೀವಿ, ನೇಗಿಲನ್ನೂ ಹಿಡಿದಿದ್ದೀವಿ, ಗೊಬ್ಬರನೂ ಒತ್ತಿದ್ದೀವಿ ತಲೆ ಮೇಲೆ. ಇವರೊಬ್ಬರೇ ಅಲ್ಲ. ಆಲಮತದ ಬಂಧುಗಳಲ್ಲಿ ಕಂಬಳಿಯನ್ನು ಹಾಕಿದೆ. ನನ್ನ ಪ್ರಕಾರ ಈ ಕಂಬಳಿಯನ್ನು ಹಾಕೊಳ್ಳೋದಕ್ಕೂ ಕೂಡ ಯೋಗ್ಯತೆ ಬೇಕು. ಇದರ ಗೌರವ ಇದೆ, ಇದರ ಹಿಂದೆ ಪರಿಶ್ರಮ ಇದೆ, ಇದರ ಹಿಂದೆ ಬೆವರು ಸುರಿಸಿದ್ದಾರೆ. ಯೋಗ್ಯತೆ ಇಲ್ಲದೆ ಬರೀ ಬಾಯಿ ಮಾತಿನಿಂದ ಆಲಮತದವ್ರನ್ನ ಇವತ್ತು ಬೇರೆಡೆಗೆ ಸೆಳೆಯುವಂತ ಮಾತಿನಲ್ಲಿಯೇ ಅವ್ರು ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡಿದ್ರೆ ಈ ಕಂಬಳಿಯ ಯೋಗ್ಯತೆ ಬರೋದಿಲ್ಲ. ನಾನು ಕೇಳ್ತೀನಿ, ಇವತ್ತು ನಾನು ಕುಟುಂಬ ಜನಾಂಗದಿಂದ ಬಂದವರು, ಇವರು ಬದಲಾಗಿ ಬೊಮ್ಮಾಯಿ ಕಂಬಳಿ ಆಗಬೇಕಾದ ಯೋಗ್ಯತೆ ಬೇಕು. ನಾನು ಕೇಳ್ತೀನಿ, ಸೀನಿಯರ್ ಬೊಮ್ಮಾಯಿ ಬದಲಾಗಿ ಬೊಮ್ಮಾಯಿ ಯಾವತ್ತಾರ ಕುರಿ ಕಾಯ್ದಿದ್ದೀನಿ ಅಂದಿಲ್ವಾ? ಬೊಮ್ಮಾಯಿ ಅವರು ಯಾವ ಕುರಿ ಕಾಯ್ದವ್ರು ಅಂತ ಹೇಳಿ, ಇವರೊಬ್ಬರೇ ಕುರಿ ಕಾಯ್ದಿರೋರು. ನಾವು ಚಿಕ್ಕ ಮಕ್ಕಳಿದ್ದಾಗ ಕುರಿ ಮಂದೆನಲ್ಲಿ ನಮ್ಮ ಹಳ್ಳಿಗಳಲ್ಲಿ ಊಟಕ್ಕೆ ಹೋಗುವ ಅಲ್ಲೇ ಕುರಿ ಮಂದಿನಲ್ಲಿ ರಾತ್ರಿ ಮಲಗ್ತಿದ್ದವು. ಇವರೊಬ್ಬರೇ ಅಲ್ಲ, ಕುರಿ ಸಾಗಾಣಿಕೆ ಮಾಡಿದವರು, ಕುರಿ ಸಾಕಿರ್ತಕ್ಕವ್ರು. ಈಗಲೂ ಸಾಕ್ತಾ ಇದ್ದೇನೆ, ಬರಲಿ ಬಿಡದಿ ತೋಟಕ್ಕೆ. ಪಾಪ ಮನೆಯಲ್ಲೆಲ್ಲ ಭಾಷಣ ಮಾಡಿದ್ದು ನೋಡಿದೆ ಆನಗಲ್ನಲ್ಲಿ. ಕುಮಾರಸ್ವಾಮಿ ಏನು ನೇಗಿಲಿಡದವನ, ಕೂಲಿ ಕೆಲಸ ಮಾಡೋವನ, ಅವನಿಗೇನು ಗೊತ್ತು ಕೃಷಿ ವಿಷಯ ಅಂತೇಳಿ? ಕೃಷಿ ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತೇಳಿ ನನ್ನ ತೋಟಕ್ಕೆ ಬಂದು ನೋಡಲಿ. ಇವರೇನು ಮಾಡೋರೆ ಸಿದ್ದರಾಮಯ್ಯನವರು? ಇವರೇನಾದ್ರು ಹೋಗಲಿ ಕೃಷಿ ಮಾಡಿರ್ತಕ್ಕಂಥ ಏನಾದ್ರು ನೋಡಿ ನೋಡ್ತೀರಾ? ಇಲ್ಲೆಲ್ಲ ಫಾರಮ್ ಹೌಸ್ ಇರಬೇಕಲ್ಲ ಅವ್ರದ್ದುವೆ. ಅವ್ರೇನು ಮಾಡೋರಲ್ಲಿ? ನಾನೇನು ಮಾಡ್ತಾ ಇದ್ದೀನಿ, ನನ್ನ ಬಗ್ಗೆ ಹೇಳಿದ್ರಲ್ಲ, ನೇಗಿಲು ಹಿಡಿದವನ, ಕೂಲಿ ಕೆಲಸ ಮಾಡೋವನ ಅಂತೇಳಿ. ಕೂಲಿ ಕೆಲಸನೂ ಮಾಡಿದ್ದೀವಿ, ನೇಗಿಲನ್ನೂ ಹಿಡಿದಿದ್ದೀವಿ, ಗೊಬ್ಬರನೂ ಒತ್ತಿದ್ದೀವಿ ತಲೆ ಮೇಲೆ. ಇವರೊಬ್ಬರೇ ಅಲ್ಲ. ನಾವು ಚಿಕ್ಕ ಮಕ್ಕಳಿದ್ದಾಗ ಕುರಿ ಮಂದೆನಲ್ಲಿ ನಮ್ಮ ಹಳ್ಳಿಗಳಲ್ಲಿ ಊಟಕ್ಕೆ ಹೋಗುವ ಅಲ್ಲೇ ಕುರಿ ಮಂದಿನಲ್ಲಿ ರಾತ್ರಿ ಮಲಗ್ತಿದ್ದವು. ಇವರೊಬ್ಬರೇ ಅಲ್ಲ, ಕುರಿ ಸಾಗಾಣಿಕೆ ಮಾಡಿದವರು, ಕುರಿ ಸಾಕಿರ್ತಕ್ಕವ್ರು. ಈಗಲೂ ಸಾಕ್ತಾ ಇದ್ದೇನೆ, ಬರಲಿ ಬಿಡದಿ ತೋಟಕ್ಕೆ. ಪಾಪ ಮನೆಯಲ್ಲೆಲ್ಲ ಭಾಷಣ ಮಾಡಿದ್ದು ನೋಡಿದೆ ಆನಗಲ್ನಲ್ಲಿ. ಕುಮಾರಸ್ವಾಮಿ ಏನು ನೇಗಿಲಿಡದವನ, ಕೂಲಿ ಕೆಲಸ ಮಾಡೋವನ, ಅವನಿಗೇನು ಗೊತ್ತು ಕೃಷಿ ವಿಷಯ ಅಂತೇಳಿ? ಕೃಷಿ ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತೇಳಿ ನನ್ನ ತೋಟಕ್ಕೆ ಬಂದು ನೋಡಲಿ. ಇವರೇನು ಮಾಡೋರೆ ಸಿದ್ದರಾಮಯ್ಯನವರು? ಇವರೇನಾದ್ರು ಹೋಗಲಿ ಕೃಷಿ ಮಾಡಿರ್ತಕ್ಕಂಥ ಏನಾದ್ರು ನೋಡಿ ನೋಡ್ತೀರಾ? ಇಲ್ಲೆಲ್ಲ ಫಾರಮ್ ಹೌಸ್ ಇರಬೇಕಲ್ಲ ಅವ್ರದ್ದುವೆ. ಅವ್ರೇನು ಮಾಡೋರಲ್ಲಿ? ನಾನೇನು ಮಾಡ್ತಾ ಇದ್ದೀನಿ, ನನ್ನ ಬಗ್ಗೆ ಹೇಳಿದ್ರಲ್ಲ, ನೇಗಿಲು ಹಿಡಿದವನ, ಕೂಲಿ ಕೆಲಸ ಮಾಡೋವನ ಅಂತೇಳಿ. ಕೂಲಿ ಕೆಲಸನೂ ಮಾಡಿದ್ದೀವಿ, ನೇಗಿಲನ್ನೂ ಹಿಡಿದಿದ್ದೀವಿ, ಗೊಬ್ಬರನೂ ಒತ್ತಿದ್ದೀವಿ ತಲೆ ಮೇಲೆ. ಇವರೊಬ್ಬರೇ ಅಲ್ಲ. ಎಂ ಪಿ ಆದ್ಮೇಲೆ ಮಾಡ್ಕೊಂಡಿರೋದು ಅದು ಎಂ ಎಲ್ ಎ. ಅವ್ರ ತಂದೆ 62ರಲ್ಲಿ ಎಂ ಎಲ್ ಎ. ನೀವು ಎಲ್ಲಿ ಹೊಲ ಹೋಗಕ್ ಹೋಗಿದ್ದ? ಎಲ್ಲ ಬೆಂಗಳೂರಿನಲ್ಲಿ ಬೆಳೆದಿರೋ.
ಸಿದ್ದರಾಮಯ್ಯರ ಮಾತಿನಲ್ಲಿ ಯಾವುದೇ ಹುರುಳಿಲ್ಲ. ಅವರು ಬಿಟ್ಟಿರ್ತಕ್ಕಂಥದ್ದೇ ಅವ್ರು ಯಾವಾಗ ಹೇಳ್ತಾರೆ ಜೆ ಡಿ ಎಸ್ ಯಾವ ಜಾತ್ಯತೀತವಾದ ಹೆಸರು ಮಾತ್ರ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ನಿನ್ನೆ ದಿನ ಸಿದ್ದರಾಮಯ್ಯನವರು ಸಿಂದಗಿನಲ್ಲಿ ತಳವಾರರ ಸಮಾಜದೊಂದು ಸೆಪರೇಟು ಸಮಾವೇಶ, ಕುರುಬರ ಸಮಾಜದೊಂದು ಸೆಪರೇಟ್ ಸಮಾವೇಶ, ಅಲ್ಲಿಂದ ಕೋಳಿ ಸಮಾಜ ಅವ್ರದ್ದೊಂದು ಸೆಪರೇಟ್ ಸಮಾವೇಶ. ಇದು ಯಾವ ಜಾತ್ಯತೀತ? ಇದು ಜಾತಿಯನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದೇ ಸಿದ್ದರಾಮಯ್ಯನವರು. ಇವತ್ತಿನ ರಾಜ್ಯದಲ್ಲಿ ಪ್ರತಿಯೊಂದು ಜಾತಿಗಳ ನಡುವೆ ಕಂದಕ ಸೃಷ್ಟಿ ಮಾಡತಕ್ಕಂಥ ಅವರ ನಡವಳಿಕೆ ಇದೆಯಲ್ಲ, ಅದೇ ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು. ಅವರು ಗಾಜಿನ ಮನೇಲಿ ಕೂತು ಇನ್ನೊಂದು ಪಕ್ಷದ ಮೇಲೆ ಕಲ್ಲೊಡೆಯತಕ್ಕಂಥದ್ದು ಇದೆಯಲ್ಲ, ಮೊದಲು ಅವರಲ್ಲಿ ಇರ್ತಕ್ಕಂಥ ನಡವಳಿಕೆ ಅದನ್ನೇನು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕು. ಅವರು ಜಾತಿ ಸಮಾವೇಶಗಳನ್ನು ಯಾಕೆ ಮಾಡ್ತಾ ಇದ್ದೀರಿ? ಜಾತಿ ಹೋಗಬೇಕು ಅಂತೀರಿ? ಚುನಾವಣೆಯಲ್ಲಿ ಮತ ಪಡೆಯೋಕೆ ಅಷ್ಟೇ ತಾನೇ ನಿಮ್ಮ ಈ ಜಾತಿ ರಾಜಕೀಯ? ಈಗ ವಿಷ ಬೀಜ ಬಿತ್ತಿದ್ನ, ಈಗ ಅವ್ರಿಗೆ ನಾವೇನು ಮಾಡಿದೀವಿ ಅಂತ ಅವ್ರಿಗೆ ಜ್ಞಾಪಕ ಮಾಡಕ್ ಕರೆದಿದ್ದು ಅಷ್ಟೇ. ನಮ್ಮ ಸರ್ಕಾರ ಇದ್ದಾಗ ಬಂಜಾರ ಸಮಾಜದವರಿಗೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿತ್ತು? ಐದು ವರ್ಷದಲ್ಲಿ 600 ಕೋಟಿ ರೂಪಾಯಿ ಕೊಟ್ಟಿದ್ದೆ, ಈಗ ಬರೀ 10 ಕೋಟಿ ಕೊಡ್ತಾವ್ರೆ, ಅದು ಹೇಳಕ್ ಕರೆದಿದ್ದೆ ಸಿದ್ದರಾಮಯ್ಯ. ಸೊ ಸದ್ಯ ಜಾತಿ ರಾಜಕಾರಣ ಬಲು ಜೋರಾಗಿ ನಡೀತಾ ಇದೆ. ಬೈಎಲೆಕ್ಷನ್ ಭರಾಟೆಯ ಜೊತೆಗೆ ಒಂದೊಂದೇ ವಿಷಯಗಳು ಇದಕ್ಕೆ ತಳಕು ಹಾಕೊಳ್ತಾ ಇದೆ. ಕಂಬಳಿ ಹಾಕ್ಲಿಕ್ಕೆ ಯೋಗ್ಯತೆ ಬೇಕು ಅಂತ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಹೇಳಿದ್ದೆ ತಡ. ಇದು ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಪರ್ಸ್ನಲ್ ಆಗಿ ಅವರು ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಕುರಿ ಕಾದಿದ್ದಾರಾ ಅಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡಿದರೆ, ಈ ಕಡೆ ಹೆಚ್ ಡಿ ಕುಮಾರಸ್ವಾಮಿಯವರು ಇವರೇನ ಕುರಿ ಕಾದಿದ್ದು ಅಂತ ಪ್ರಶ್ನಿಸಿದ್ದಾರೆ. ನಾವು ಕೂಡ ಕುರಿ ಕಾದಿದ್ದೀವಿ, ಕುರಿಯ ಮಧ್ಯೆ ಊಟ ಸಹ ಮಾಡಿದ್ದೀವಿ. ಅದೆಲ್ಲಿ ಮುಖ್ಯಮಂತ್ರಿಗಳು ಯಾವ ಸಮಯದಲ್ಲಿ ಎಲ್ಲಿ ಕುರಿ ಕಾದಿದ್ರು ಅನ್ನೋದನ್ನು ಹೇಳಿ ಅಂತ ಈ ಕಡೆ ಸಿದ್ದರಾಮಯ್ಯ ಆ ಕಡೆ ಕುಮಾರಸ್ವಾಮಿ ಇಬ್ಬರು ಕೂಡ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ನಗದೊಂದು ಕಡೆಯಲ್ಲಿ ಗೊಬ್ಬರ ಹೊತ್ತಿದ್ದೀನಿ. ಸೊ ಮುಖ್ಯ ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳ್ತಾ ಇದ್ರು ಹೊಲ ಹೊತ್ತಿದ್ದೀರಾ ಮತ್ತೊಂದು ಅಂತ. ಹೊಲ ಹೊತ್ತಿದ್ದೀವಾ ಇಲ್ವಾ ಅನ್ನೋದನ್ನ ಬಿಡದಿಗೆ ಬಂದು ನೋಡ್ಲಿ. ಇವ್ರು ಯಾವಾಗ ಹೊಲ ಹೊತ್ತಿದ್ರು ಅದರ ಬಗ್ಗೆ ಹೇಳಲಿ. ಅವರ ಫಾರ್ಮ್ ಹೌಸ್ನ ಅಲ್ಲಿ ಏನು ಬೆಳೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನನ್ನ ಫಾರ್ಮ್ ಹೌಸ್ನು ಬಂದು ನೋಡಲಿ ಅಂತ ಕುಮಾರಸ್ವಾಮಿಯವರು ಸವಾಲು ಎಸೆದಿದ್ದಾರೆ.